ವೀಕ್ಷಕರೇ ಹುಡುಗಿಯರ್ಗೆಲ್ಲರಿಗೂ ಕಿವಿ ಚಿಚ್ಚೋದು ಮತ್ತು ಮೂಗ್ ನಾವೆಲ್ಲರೂ ಕಿವಿಯಲ್ಲಿ ಹಾಗೂ ಮೂಗಿನಲ್ಲಿ ಈಗಿನ ಕಾಲದ ಕೆಲವು ಹುಡುಗಿಯರು ಮೂಗ್ ಬಟ್ಟ ಹಾಕೊಳ್ಳೋದಿಲ್ಲ ಇದ್ರಿಂದ ಏನಾದ್ರೂ ತೊಂದ್ರೆ ಇದೆಯಾ ಅನ್ನೋದನ್ನ ನಮ್ಮ ಗುರುಜಿ ಅವರತ್ರ ಕೇಳಿ ತಿಳ್ಕೊಳ್ಳೋಣ ಗುರುಜಿ ಮೂಗ್ ಬಟ್ಟು ಹಾಕೊಳದೇ ಇದ್ರೆ ಏನು ಆಗಲ್ವಾ ಗುರುಜಿ ಹಾಕೊಂಡ್ರೆ ಏನಾದ್ರೂ ಲಾಭ ಇದೆಯಾ ಗುರುಜಿ ತಿಳ್ಸ್ಕೊಡಿ ಗುರುಜಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹಿಂದೂ ಧರ್ಮದಲ್ಲಿ ಷೋಡಶ ಸಂಸ್ಕಾರಗಳು ಬಂದೇ ಬರ್ತವೆ ಗರ್ಭಧಾನದಿಂದ ಹಿಡ್ಕೊಂಡು ಹದಿನಾರು ಸಂಸ್ಕಾರಗಳಲ್ಲಿ ಕಿವಿ ಚುಚ್ಚುವಂಥದ್ದು ಒಂದು ಸಂಸ್ಕಾರ ಈ ದೇವಾನುದೇವತೆಗಳು ಮನುಷ್ಯನ ಕಿವಿಯಲ್ಲಿ ವಾಸ ಮಾಡುವುದರಿಂದ ಕಿವಿಯನ್ನು ಚುಚ್ಚುವಂಥ ಸಂಪ್ರದಾಯ ಜಾರಿಗೊಳಿಸಿರ್ತಕ್ಕಂಥದ್ದು ಇನ್ನು ಜೀವನದಲ್ಲಿ ತಪ್ಪುಗಳನ್ನು ಮಾಡಬಾರ್ದು ಅಧರ್ಮಕ್ಕಿಳಿಬಾರ್ದು ಅನ್ನುವಂಥ ಸಂಕಲ್ಪದಿಂದನೇ ಕಿವಿ ಚುಚ್ತಾರೆ ಅದೇಗೆ ಅಂತ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರ್ಬೋದು ಪ್ರಭಸಾದಿನಿ ತೀರ್ಥಾನಿ ಗಂಗಾದ್ಯ ಸರಿತಾಸ್ತತ ಮಾನುಷ ದಕ್ಷಿಣೆ ಕರಣೆ ಸನ್ನಿತ್ಯಂ ಮನೋರಬ್ರವೀತ್ ಮನುಷ್ಯನಾಗಿರ್ತಕ್ಕಂಥವನು ತಪ್ಪೇನಾದರೂ ಮಾಡಿದ್ನಂದರೆ ಬಲಗಿವಿಯನ್ನು ಹಿಡ್ಕೊಂಡು ಕ್ಷಮೆಯನ್ನು ಕೇಳಬೇಕಂತ ಅವನು ಮಾಡಿರ್ತಕ್ಕಂಥ ತಪ್ಪುಗಳು ನಿವಾರಣೆ ಆಗ್ತಕ್ಕಂಥದ್ದು ಅಂತ ಪರಾಮರ್ಶ ಗ್ರಂಥದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ನೋಡಿ ಅವನು ಕಿವಿ ಹಿಡ್ಕೊಂಡು ಬಾ ಅಂತ ನಾವು ಚಿಕ್ಕ ಮಕ್ಕಳಿದ್ದಾಗ ಶಾಲೆಯಲ್ಲಿ ಏನಾದರೂ ತಪ್ಪು ಮಾಡಿದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಅವನು ಕಿವಿ ಹಿಡಿದು ಎಳ್ಕೊಂಡು ಬಾ ಅಂತ ಅಂದ್ರೆ ಮತ್ತೊಂದು ಸಲ ಅವನು ತಪ್ಪು ಮಾಡೋಂಗಿಲ್ಲ ಅಂತ ತಪ್ಪುಗಳು ಅನ್ಯಾಯ ಅಧರ್ಮ ಮಾಡಬಾರ್ದು ಅಂದರೆ ಕಿವಿಗೆ ರಂಧ್ರವನ್ನು ಒಡಿಸಲೇಬೇಕಾಗ್ತದೆ ಏನದು ವಿಶೇಷ ಅಂದರೆ ಅವನಿಗೆ ಜ್ಞಾನ ವೃದ್ಧಿ ಆಗ್ತದಂತೆ ಮನುಷ್ಯನ ಜೀವನ ಪಾವನ ಆಗಬೇಕಾಗಿತ್ತು ಅಂದ್ರೆ ಮತ್ತೊಬ್ಬ ಗುರುವಿನ ಉಪದೇಶ ಬೇಕಾಗ್ತದಲ್ಲ ಆ ಉಪದೇಶ ಎಲ್ಲಿಂದ ಸ್ವೀಕಾರ ಆಗ್ತದಂದರೆ ನಮ್ಮ ಕರ್ಣಕುಂಡಲಿಯಿಂದ ನಮ್ಮ ದೇಹಕ್ಕೆ ಬರ್ತಕ್ಕಂಥದ್ದು ಅಂದರೆ ನಮ್ಮ ಮೆದುಳಿಗೆ ಹೋಗ್ತಕ್ಕಂಥದ್ದು ಗುರುಗಳು ಏನು ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗಿತ್ತು ಅಂದ್ರೆ ನಮ್ಮ ಕಿವಿ ಇರಲೇಬೇಕು ಕಿವಿ ಇರಲಿಲ್ಲ ಅಂದ್ರೆ ನಮಗೇನು ಕೇಳೋಂಗಿಲ್ಲ ಹಾಗಾದರೆ ಕಿವಿ ಹಿಡ್ಕೊಂಡು ಬನ್ನಿ ಅಂದರೆ ಅವನು ತಪ್ಪು ಯಾವತ್ತು ಮಾಡಬಾರ್ದು ತಪ್ಪು ಮಾಡಬಾರ್ದು ಅಂದರೆ ಕಿವಿಯನ್ನು ಗಿಂಡಬೇಕು ಅಂತ ಎಲ್ಲ ಒಂದು ಕಡೆ ಹೇಳ್ತಾರೆ ಕಿವಿ ಚುಚ್ಚೋದ್ರಿಂದ ಕೆಟ್ಟ ಆಲೋಚನೆಗಳು ದೂರ ಆಗ್ತವಂತೆ ಕೆಟ್ಟ ವಿಚಾರಗಳು ದೂರ ಆಗ್ತಾವಂತೆ ಕೆಟ್ಟ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿನೂ ಬರೋಂಗಿಲ್ಲಂತೆ ಆದ್ದರಿಂದನೇ ಕೇವಲ ಹಿಂದೂ ಧರ್ಮ ಅಷ್ಟೇ ಅಲ್ಲ ಎಲ್ಲ ಧರ್ಮದರೂ ಸಹ ಕಿವಿ ಚುಚ್ಚುವಂಥ ಪದ್ಧತಿಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಇವತ್ತು ನಮ್ಮ ಹೆಣ್ಣು ಮಕ್ಕಳಲ್ಲಿ ಕೇಳಿಬಾರ್ದು ಅವರ ಜೀವನದಲ್ಲಿ ತಪ್ಪುಗಳಾಗಬಾರ್ದು ನಮ್ಮ ಹೆಣ್ಣು ಮಕ್ಕಳು ಅಲ್ಲಿನಷ್ಟೇ ಪವಿತ್ರವಾಗಿರ್ತಕ್ಕಂಥವ್ರು ಅಂತ ಗುರುತಿಸ್ಕೊಳ್ಬೇಕಾಗಿತ್ತು ಅಂದರೆ ಕಿವಿಯನ್ನು ಚುಚ್ಚಲೇಬೇಕಾಗ್ತದೆ ಈ ಕಿವಿ ಚುಚ್ಚುವಂಥ ಸಂಪ್ರದಾಯ ಎಲ್ಲಿ ಅಂದರೆ ಜನನಾದ ಮೂರು ತಿಂಗಳಲ್ಲಿ ಅಥವಾ ಐದು ತಿಂಗಳಲ್ಲಿ ಅಥವಾ ಒಂಬತ್ತು ತಿಂಗಳಲ್ಲಿ ಕಿವಿಯನ್ನು ಚುಚ್ಚುವಂಥ ಸಂಪ್ರದಾಯ ಇಲ್ಲಿ ಚುಚ್ಚಲೇಬೇಕು ಗಂಡುಟ್ಟಿರಲಿ ಹೆಣ್ಣುಟ್ಟಿರಲಿ ಕಿವಿ ಚುಚ್ಚಿದ್ರು ಅಂದರೆ ಅದು ಒಂದು ಸಂಸ್ಕಾರ ತದನಂತರ ಮೂ ಚುಚ್ಚುವಂಥ ಪದ್ಧತಿ ಜಾರಿಗೊಳಿಸಿರ್ತಕ್ಕಂಥದ್ದು ಮನುಷ್ಯನ ದೇಹಕ್ಕೆ ಗಾಳಿ ಹೋಗ್ತಕ್ಕಂಥ ಜಾಗ ಅಂದರೆ ಅದು ಮೂಗು ಮೂಗಿನಿಂದಲೇ ಇಡೀ ದೇಹಕ್ಕೆ ಗಾಳಿ ಬರಬೇಕಾಗ್ತದೆ ಆದರೆ ಈ ಗಾಳಿಯಲ್ಲಿ ಪ್ರಾಣವಾಯು ಅಪಾನವಾಯು ವ್ಯಾನವಾಯು ಉದಾನವಾಯು ಸಮಾನವಾಯು ಈ ರೀತಿಯಾಗಿ ಪಂಚವಾಯುಗಳು ದೇಹದಲ್ಲಿ ಇರ್ತಕ್ಕಂಥದ್ದು ಅಂದರೆ ದೇಹದಲ್ಲಿ ಕೆಲಸ ನಿರ್ವಹಿಸತಕ್ಕಂಥದ್ದಾಗ್ತದೆ ಈ ಐದು ವಾಯುಗಳು ದೇಹದ ಕ್ರಿಯೆಯನ್ನು ನಡೆಸುವಂಥ ಕೆಲಸ ಮಾಡ್ತವೆ ಮನುಷ್ಯನಿಗೆ ನೀರು ಆಹಾರ ಎಷ್ಟು ಮುಖ್ಯನೋ ಗಾಳಿ ಸಹ ಅಷ್ಟೇ ಮುಖ್ಯ ನೀರನ್ನು ಇರದೇ ಒಂದು ದಿನ ಬದುಕಬಲ್ಲ ಆಹಾರ ಇಲ್ಲದೆ ಇಪ್ಪತ್ತೈದರಿಂದ ಒಂದು ತಿಂಗಳವರೆಗೂ ಬದುಕಬಲ್ಲ ಆದರೆ ಗಾಳಿ ಇರದೆ ಒಬ್ಬ ಮನುಷ್ಯ ಒಂದು ನಿಮಿಷನೂ ಸಹ ಬದುಕೋಕ್ಕಾಗೋಗಿಲ್ಲ ಆದರೆ ಗಾಳಿ ಹೋಗ್ತಕ್ಕಂಥ ಈ ಮೂಗಿನಲ್ಲಿ ಎರಡು ರಂಧ್ರಗಳು ಇರತಕ್ಕಂಥದ್ದು ಒಂದು ನಾಡಿ ಒಂದು ಪಿಂಗಳ ನಾಡಿ ಅಂತ ಇವೆರಡು ಹೋಗಿ ಕೂಡ್ತಕ್ಕಂಥದ್ದು ಸುಷುಮ್ನ ರಾಡಿಗೆ ದಿನಂ ಪ್ರತಿ ನಮ್ಮ ಆಹಾರ ಜೀರ್ಣ ಆಗ್ಬೇಕಾಗಿತ್ತು ಅಂದರೆ ನಾವು ಉಂಡಿರ್ತಕ್ಕಂಥ ಆಹಾರ ಎಲ್ಲವೂ ಮಲಮೂತ್ರವಾಗಿ ಹೊರಗಡೆ ಹೋಗಬೇಕಾಗಿತ್ತು ಅಂದರೆ ವಾಯುವು ಸಹ ಕೆಲಸ ಮಾಡ್ತದೆ ಈ ಮೂಗಿನಿಂದ ಗಾಳಿ ದೇಹಕ್ಕೆ ಹೋಯಿತು ಅಂದರೆ ದೇಹ ಆರೋಗ್ಯವಾಗಿರಕ್ಕೆ ಸಾಧ್ಯ ಆಗ್ತದೆ ಹಾಗಾದರೆ ಹೋಗುವಂಥ ಗಾಳಿ ಅದು ಪವಿತ್ರವಾಗಿ ಹೋಗ್ಬೇಕಂತ ತಿಳ್ಕೊಂಡು ಪಿಂಗಳ ನಾಡಿಗೆ ಬಂಗಾರವನ್ನು ಜೋಡಿಸ್ತಕ್ಕಂಥದ್ದು ಬಂಗಾರಕ್ಕೆ ಗಾಳಿಯನ್ನು ಸುದ್ದಿ ಮಾಡ್ತಕ್ಕಂಥ ಶಕ್ತಿ ಇದೆ ಶುದ್ಧವಾಗಿರ್ತಕ್ಕಂಥ ಗಾಳಿ ದೇಹದೊಳಗೆ ಪ್ರವೇಶ ಆಗಬೇಕಾಗಿತ್ತು ಅಂದರೆ ಮೂಗಿಗೆ ಬಂಗಾರವನ್ನು ಅಳವಡಣೆ ಮಾಡ್ತಕ್ಕಂಥದ್ದಾಗಿರ್ತದೆ ಭಾಳ ಜನ ಕೇಳ್ತಾರೋಡು ಸಿಟ್ಟಿನಿಂದ ಏನಾದರೂ ಮಾತಾಡ್ತಾ ಮಾತಾಡ್ತಾಯಿದ್ರು ಅಂದರೆ ಮೂಗಿನ ಮೇಲೆ ಸಿಟ್ಟು ಅಂತ ಬೇಯ್ತಿರ್ತಾರೆ ಈ ಮೂಗಿನ ಮೇಲೆ ಸಿಟ್ಟು ನಿವಾರಣೆ ಆಗಬೇಕಾಗಿತ್ತು ಅಂದರೂ ಸಹ ಮೂಗಿಗೆ ಮೂಗುತಿಯನ್ನು ಹಾಕಲೇಬೇಕು ತದಾಕ್ಷಣ ಕೋಪ ಬರ್ತಾ ಇತ್ತು ಸಂಸಾರದ ಕಣ್ಣು ಹೆಣ್ಣು ಸಂಸಾರದಲ್ಲಿ ಗಂಡ ಹೊರಗಡೆ ದುಡ್ಕೊಂಡು ಬಂದು ತಂದು ಹಾಕ್ಬೇಕಾಗ್ತದೆ ಬಹಳಷ್ಟು ಶ್ರಮ ವಹಿಸಬೇಕಾಗ್ತದೆ ಹಲವಾರು ಸಮಸ್ಯೆಗಳನ್ನು ಗಂಡ ಹೊತ್ಕೊಂಡು ಬರಬೇಕಾಗಿರ್ತದೆ ಬಂದಾಗ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳು ಏನಾದರೂ ಜಗಳಕ್ಕೆ ನಿಂತಲೋ ಅಥವಾ ಸಿಟ್ಟಿನ ಬರದಲ್ಲಿ ಏನಾದರೂ ಮಾತಾಡಿದ್ಲು ಅಂದರೆ ಸಂಸಾರ ಎಡವಟ್ಟು ಉಂಟಾಗ್ತದೆ ಅನ್ನುವಂಥ ಕಾರಣದಿಂದ ಹೆಣ್ಣು ಮಕ್ಕಳಿಗೆ ಮೂಗಿನ ಮೇಲೆ ಇರ್ತಕ್ಕಂಥ ಸಿಟ್ಟು ಕಡಿಮೆ ಆಗಲಿ ಅಂತ ತಿಳ್ಕೊಂಡು ಮೂಗು ಚುಚ್ಚುವಂಥ ಸಂಪ್ರದಾಯ ಜಾರಿಗೊಳಿಸಿರ್ತಕ್ಕಂಥದ್ದಮ್ಮ ಅದರ ಜೊತೆಗೇ ಶುದ್ಧವಾಗಿರ್ತಕ್ಕಂಥ ಗಾಳಿ ಮೂಗಿನೊಳಗಡೆ ಹೋಗಬೇಕು ಅದು ಶುದ್ಧವಾಗಿ ದೇಹದಲ್ಲಿ ರಚನೆ ಉಂಟಾಗಿ ಆರೋಗ್ಯ ಚೆನ್ನಾಗಿರಬೇಕೆನ್ನುವಂಥ ಮೂಲ ಉದ್ದೇಶದಿಂದಲೇ ಮೂಗಿಗೆ ಮುತ್ತನ್ನು ಹಾಕ್ತಕ್ಕಂಥ ಸಂಪ್ರದಾಯ ರೂಢಿಗೊಳಿಸಿರ್ತಕ್ಕಂಥದ್ದು ಯಾವತ್ತು ಆ ರಂಧ್ರ ಹಾಕ್ತಾರೆ ಬರ್ತಕ್ಕಂಥ ಕೋಪ ಸಿಟ್ಟು ಉದ್ವಿಗ್ನಗಳೆಲ್ಲವೂ ಸಹ ಆ ತಾಯಂದ್ರಿಗೆ ಕಡಿಮೆ ಆಗ್ತಕ್ಕಂಥದ್ದು ಆದ್ದರಿಂದನೇ ಶಾಸ್ತ್ರದಲ್ಲಿ ಷೋಡಶ ಸಂಸ್ಕಾರದಲ್ಲಿ ಕಿವಿ ಚುಚ್ಚುವಂಥದ್ದು ಮೂಗು ಚುಚ್ಚುವಂಥ ಸಂಪ್ರದಾಯ ಇರೋದರಿಂದನೇ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಮೂಗು ಮತ್ತು ಕಿವಿ ಚುಚ್ಚಲೇಬೇಕಾಗ್ತದೆ ಮಕ್ಕಳಿಗೆ ಕಿವಿ ಚುಚ್ಚಲೇಬೇಕಾಗತ್ತೆ ಅನ್ನುವಂಥದ್ದು ಶಾಸ್ತ್ರ ನಿರ್ಣಯ ಮಾಡಿರತಕ್ಕಂಥದ್ದಮ್ಮ